ಇದ್ದದ್ದನ್ನ ಇದ್ದ ಹಾಗೆ ತೋರಿಸಬೇಕು ಅನ್ನೋದು ವಿಸ್ತಾರ ನ್ಯೂಸ್ನ ಕಳಕಳಿ ಸಮಸ್ಯೆಯ ಮೂಲದಿಂದಲೇ ಸಮಸ್ಯೆಯನ್ನು ಬಗೆಹರಿಸುವ ಪರಿಕಲ್ಪನೆಯೇ ವೀಕ್ಷಕ ವರದಿಗಾರ ಹಸಿರನ್ನೇ ಉಸಿರೆಂದುಕೊಂಡು ಸಾವಿರಾರು ಸಸಿಗಳನ್ನು ಬೆಳೆಸಿದ ಸಾಲು ಮರದ ತಿಮ್ಮಕ್ಕ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬೆಳಗಾವಿ ಜಿಲ್ಲೆ ಮೂಡಲಗಿಯ ಈರಪ್ಪ ಢವಳೇಶ್ವರ ತಿಮ್ಮಕ್ಕನ ಆದರ್ಶದ ಹಾದಿಯಲ್ಲೇ ಸಾಗೋ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ತನ್ನೂರಿನ ಶಾಲೆ ರಸ್ತೆ ಬದಿಗಳ ಜತೆಗೆ ಸ್ಮಶಾನದಲ್ಲಿ ಆರು ಸಾವಿರದ ಐದುನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಈ ಸಾಧಕನ ಸಾಧನೆಯ ಹಾದಿ ಕುರಿತು ನಮ್ಮ ವೀಕ್ಷಕ ವರದಿಗಾರ ಬಸವರಾಜ ಸಸಾಲಟ್ಟಿ ಈ ಸ್ಪೆಷಲ್ ರಿಪೋರ್ಟನ್ನು ಮಾಡಿದ್ದಾರೆ ಏನು ವಾಸ್ತವ ಏನು ಕೆಲಸ ಮಾಡಿದರೆ ಏನು ಗಿಡಗಳನ್ನ ಬೆಳೆಸಿದ್ದಾರೆ ನೋಡೋಣ ಬನ್ನಿ ನಮಸ್ಕಾರ ನಾನು ಬಸವರಾಜ ಸಾಲಟ್ಟಿ ಅಂತೇಳಿ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಕೆಲಸ ಮಾಡ್ತಾ ಇದ್ದೇನೆ ನೀವು ಇವತ್ತು ನೋಡ್ತಾ ಇರೋದು ಮೂಡಲಿ ನಗರದ ಒಂದು ಈ ಸ್ಮಶಾನ ಈ ಮೂಡಲಿ ನಗರದ ಸ್ಮಶಾನ ಅಂದರೆ ಇದು ಸರ್ವ ಧರ್ಮಗಳ ಎಲ್ಲ ಜಾತಿಯ ಜನ ಇಲ್ಲಿ ಉಳುವುದು ಸುಡುವುದು ಮಾಡ್ತಕ್ಕಂಥ ಒಂದು ಸ್ಥಳ ಇದು ಇಲ್ಲಿ ನಾವು ಮೊದಲಿನ ಮೊದಲ ಹಿಂದೊಂದು ದಿನ ಈ ಒಂದು ಸಮಸ್ಯಾನ ಹೇಗಿತ್ತಾ ಅಂತ ಕೇಳಿದರೆ ಪೂರ್ತಿ ನರಕ ಯಾತನೆ ಅನುಭವಿಸಬೇಕು ಅಷ್ಟೊಂದು ಗಿಡ ಇಲ್ಲ ಏನೂ ಇಲ್ಲ ಕೆಟ್ಟ ಧೂನಿಂದ ತುಂಬಿಕೊಂಡಿತ್ತು ಕದನಂತರದಲ್ಲಿ ನಮ್ಮ ಸ್ನೇಹಿತರು ಹಾಗೂ ಪರಿಸರ ಪ್ರೇಮಿಗಳೆಂದೇ ಹೆಸರನ್ನು ಪಡೆದಿರ್ತಕ್ಕಂಥ ಮೂಡಲಿಗೆಯ ಸಮಾಜ ಸೇವಕ ಈರಪ್ಪ ಡವಳೇಶ್ವರವರು ತಮ್ಮ ಸ್ವಂತ ಖರ್ಚಿನಿಂದ ಹಾಗೂ ದಾನಿಗಳಿಂದ ಸಾಕಷ್ಟು ಅವರಿಗೆ ಒಂದು ಹಣದ ವ್ಯವಸ್ಥೆಯನ್ನು ದಾನ ಪಡೆಯದೆ ಅವರಿಂದ ಒಂದು ನೀರಿನ ವ್ಯವಸ್ಥೆ ಆಗಲಿ ಅಥವಾ ಪೈಪ್ಲೈನ್ ವ್ಯವಸ್ಥೆ ಆಗಲಿ ಗಿಡ ಮರಗಳನ್ನು ತರ್ತಕ್ಕಂಥ ವ್ಯವಸ್ಥೆಯನ್ನಾಗಲಿ ಅವ್ರಗಳಿಂದ ವಾಹನಗಳನ್ನು ತೆಗೆದುಕೊಂಡು ಗಿಡಗಳನ್ನು ತರಲಿಕ್ಕೆ ವ್ಯವಸ್ಥೆ ಏನಾಗಲಿ ಎಲ್ಲ ಅಭಿಷೇಕ್ ಈರಪ್ಪ ಢವಳೇಶ್ವರ ಅವರು ಈ ಸಾಲು ಮರಗಳನ್ನು ಬೆಳೆಸಂಥ ವ್ಯಕ್ತಿ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಕೇಳೋಣ ನಮಸ್ಕಾರ ಈರಪ್ಪ ಅವರೇ ನಮಸ್ತೆ ಸರ್ ನಿಮ್ಮ ನೀವು ಮಾಡಿದಂಥ ಈ ಪರಿಸರದ ಕೆಲಸ ಕೆಲಸದ ಕುರಿತು ನಮ್ಮ ವೀಕ್ಷಕ ವರದಿಗಾರ ಈಗ ವಿವರವಾಗಿ ವರದಿಯನ್ನು ಮಾಡಿದ್ದಾರೆ ಎಷ್ಟು ವರ್ಷದಿಂದ ನೀವು ಈ ಗಿಡ ಬೆಳೆಸೋ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರಿ ಸರ್ ನಾನು ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಗಿಡ ಹಚ್ಚು ಕಾರ್ಯಕ್ರಮ ಎಷ್ಟು ಎಷ್ಟು ಗಿಡಗಳನ್ನ ಬೆಳೆಸಿದಿರಿ ಆ ರೀತಿ ನೀವು ಒಂದು ಹೆಚ್ಚು ಯಾವ ಯಾವ ಜಾತಿಗಳ ಗಿಡಗಳಿದೆ ಅಲ್ಲಿ ಹೊಂಗೆ ಮತ್ತು ಹಲಸು ಇತ್ಯಾದಿ ಎಲ್ಲ ಸರ್ ಬೇವು ಮತ್ತು ನೀರಳೆ ಇದು ನಿಮ್ಮ ಖಾಸಗಿ ಜಾಗನೋ ಅಥವಾ ಫಾರೆಸ್ಟ್ ಲ್ಯಾಂಡ್ ಇದು ಸರ್ಕಾರಿ ಸಂಬಂಧಪಟ್ಟಂತ ಜಾಗ ಪುರಸಭೆ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಜಾಗಗಳು ಮಶಾನ ಹಾಗೂ ಅಂಗನವಾಡಿ ಶಾಲೆಗಳು ಮತ್ತು ಹಾಸ್ಟೆಲ್ ಈ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಮಠ ಮಂದಿರಗಳಲ್ಲಿ ಹಿಂಗೆಲ್ಲ ಅನೇಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಎಷ್ಟು ಕೊಟ್ಟಿದ್ದೀರಾ ನೀವು ದಿನಕ್ಕೆ ಎಷ್ಟು ಸಮಯವನ್ನು ಕೊಡ್ತೀರಾ ಈ ಗಿಡವನ್ನ ನೆಡೋದಕ್ಕೆ ಮತ್ತು ಅದು ಪಾಲನೆ ಪೋಷಣೆ ಮಾಡಬೇಕು ನೀರು ಹಾಕಬೇಕು ಆ ಗಿಡಗಳ ರಕ್ಷಣೆ ಮಾಡಬೇಕು ಬೇಲಿ ಕಟ್ಟಬೇಕು ಇದಕ್ಕೆಲ್ಲ ಎಷ್ಟು ನೀವು ದಿನ ವಿನಿಯೋಗ ಮಾಡ್ತೀರಿ ಮಳೆಗಾಲ ಬಂದಾಗ ಮಾತ್ರ ನೀರಿನ ಪ್ರಾಬ್ಲಮ್ ಬರಲ್ಲ ಸರ್ ಬೇಸಿಗೆ ಮತ್ತು ಈ ಚಳಿಗಾಲದಲ್ಲಿ ಜಾಸ್ತಿ ಪೈರು ಬರುತ್ತೆ ಸರ್ ಅದು ತೆಗಿಬೇಕು ಮತ್ತೆ ನನಗೆ ಸ್ವಲ್ಪ ಅಲ್ಪ ಸ್ವಲ್ಪ ಪುರಸಭೆ ಪೌರ ಕಾರ್ಮಿಕರು ಅಥವಾ ಅರಣ್ಯ ಇಲಾಖೆಯವರು ಸಹಕಾರ ಕೊಡ್ತಾರೆ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಲ್ಪ ನನ್ನ ಜೊತೆ ಸಹಕಾರ ಕೊಡಿ ಸರ್ ಅಂದ್ರೆ ಅವರು ಸಹ ಏನಾದ್ರು ಸಹಕಾರ ಕೊಡ್ತಾರೆ ಸರ್ ನಿಮಗೆ ಆಲೋಚನೆ ಬಂತು ನಮಗೆ ನಾನು ಕಾಲೇಜು ದಿನದಲ್ಲಿ ಓದುವಾಗ ಸಾಲು ಮರದ ತಿಮ್ಮಕ್ಕ ಅವರು ನನಗೆ ಪ್ರೇರೇಪಣೆ ಸರ್ ಅಮ್ಮ ಅಷ್ಟೊಂದು ಗಿಡ ಹಚ್ಚಿ ದೇಶಕ್ಕೆ ಪ್ರೇರಣೆ ಆಗಿದ್ದಾರೆ ನಾನು ಈ ನಮ್ಮ ತಾಲೂಕಿನಲ್ಲಿ ನಮ್ಮ ನಮ್ಮ ತಾಲೂಕಿನಲ್ಲಿ ಈ ಒಂದು ಗಿಡ ಹಚ್ಚೋದ್ರಿಂದ ಸಾಕಷ್ಟು ಜನರಿಗೆ ಒಳ್ಳೇದಾಗ್ಬೋದು ಅದು ಹಣ್ಣು ಹಂಪಲು ಕೊಡಬಹುದು ಅಂತ ಮತ್ತು ಉಸಿರಾಟದ ಬಹಳ ಪ್ರಾಬ್ಲಮ್ ಇದೆ ಬೇರೆ ಬೇರೆ ನೀವು ಉದ್ಯೋಗ ಏನ್ ಮಾಡ್ತಾ ಇದ್ರಿ ಇದು ಬಿಟ್ಟು ನಂದು ಸ್ವಂತ ಜಮೀನ್ ಇದೆ ಸರ್ ಒಂದು ಒಂದ್ ಎಕರೆ ಏಳು ಗಂಟೆ ಜಮೀನು ಇದೆ ಸರ್ ಕೃಷಿ ಅದರಲ್ಲಿ ಕೃಷಿ ಕೃಷಿ ಮಾಡ್ಕೊಂಡಿದ್ದೀನಿ ಸರ್ ಓಕೆ ಓಕೆ ಒಳ್ಳೇದಾಗ್ಲಿ ಈರಪ್ಪ ಅವ್ರೆ ನಿಮಗೆ ಸರ್ಕಾರದ ನೆರವು ಸಿಗಲಿ ಫಾರೆಸ್ಟ್ ಇಲಾಖೆಯ ನೆರವು ಕೂಡ ಸಿಗಲಿ ಸಮಾಜದ ನೆರವು ಸಿಗಲಿ ಈ ರೀತಿ ಅನೇಕರು ಸಮಾಜದಲ್ಲಿ ಈ ರೀತಿ ತಮಗೆ ತಿಳಿದಂಥ ರೀತಿಯಲ್ಲಿ ಸಾರ್ವಜನಿಕ ಕೆಲಸವನ್ನು ಜನಹಿತದ ಕೆಲಸವನ್ನು ಮಾಡುವಂಥವ್ರು ಇದ್ದಾರೆ ಆ ಥರದನ್ನು ತೋರಿಸ್ಬೇಕು ಪರಿಚಯ ಮಾಡಿಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತು ನಾವೊಬ್ಬ ಮಾದರಿ ನಿಮ್ಮಂಥ ಒಬ್ಬ ಮಾದರಿ ವ್ಯಕ್ತಿಯನ್ನು ನಾವಿವತ್ತು ನಮ್ಮ ರಾಜ್ಯದ ಜನತೆಗೆ ನಾವು ಪರಿಚಯವನ್ನು ಮಾಡಿದ್ದೀವಿ ನಿಮಗೆ ಒಳ್ಳೆಯದಾಗಲಿ ಹೀರಪ್ಪ ಅವರೇ ನೋಡಿ ಅವರು ಕೃಷಿ ಏನು ತುಂಬ ದೊಡ್ಡ ಕೃಷಿಕ ಅಲ್ಲ ಅವರು ಎಸ್ ಸರ್ ಆದರೆ ಅವರಿಗೆ ಆಸಕ್ತಿ ನೋಡಿ ಅವ್ರನ್ನ ಈ ರೀತಿ ಸಾವಿರಾರು ಗಿಡ ಆರೂವರೆ ಸಾವಿರ ಗಿಡ ನೋಡೋದು ಹುಡುಗಾಟ ಅಲ್ಲ ಅದು ಎಸ್ ಸರ್ ನೀವು ಒಂದೆರಡು ಗಿಡಗಳನ್ನ ಇಟ್ಟರೇ ಅದನ್ನು ಬದುಕಿಸೋದು ಬೆಳೆಸೋದು ಎಷ್ಟು ಕಷ್ಟ ಆದರೆ ಆರು ಸಾವಿರ ಗಿಡಗಳನ್ನ ಬೆಳೆಸಬೇಕು ಅಂದರೆ ಅವರ ಕಮಿಟ್ಮೆಂಟ್ ಸಾಲು ಮರದ ತಿಮ್ಮಕ್ಕನೇ ನನಗೆ ಮಾದರಿ ಅಂತ ಅವರು ಹೇಳ್ತಾರೆ ಅವರ ಪ್ರೇರಣೆಯಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಎಸ್ ಸರ್ ಹ್ಯಾಟ್ಸ್ ಆಫ್ ಅವರ ಕೆಲಸಕ್ಕೆ ಎಸ್ ಸರ್ विस्तारा نیوز نکھر جنપરા